ನಮ್ಮ ಜೊತೆ ಇರೋರು ನಮಗೆ ಸರಿಯಾದವರು ಅಂತ ಹೇಗೆ ಗೊತ್ತಾಗತ್ತೆ ಒಮ್ಮೆ ಏನಾಯಿತು ಅಂದರೆ ಶಂಕರನ್ ಪಿಲ್ಲೆ ಫ್ಯಾಮಿಲಿ ಡಿನ್ನರ್ನಲ್ಲಿದ್ದರು ಎಲ್ಲರೂ ಊಟಕ್ಕೆ ಕೂತ ಮೇಲೆ ಅವರು ಎದ್ದು ನಿಂತು ಅನೌನ್ಸ್ ಮಾಡಿದರು ನಾನು ಲೂಸಿಯನ್ನು ಮದುವೆ ಆಗ್ತಿದ್ದೀನಿ ಆ ಪಕ್ಕದ ಬೀದಿನಲ್ಲಿರೋ ಹುಡುಗಿ ನಿಮ್ಮವ್ರ ಹೆಸರು ಅದಲ್ಲ ತಾನೇ ಆಗ ಅವರಪ್ಪ ಏನು ನೀನು ಲೂಸಿನ ಮದುವೆ ಆಗ್ತೀಯಾ ಅವಳಿಗೆ ಗತಿ ಗೋತ್ರ ಇಲ್ಲ ಏನೂ ಇಲ್ಲ ಅವಳನ್ನು ಮದುವೆ ಆಗ್ತೀಯ ಅಮ್ಮ ಕೂಡ ಏನು ನೀನು ಲೂಸಿನ ಮದುವೆ ಆಗ್ತೀಯ ಅಂಕಲ್ ಅಂಕಲ್ಗಳು ಯಾವಾಗಲೂ ಮೂಗ್ ತೋರಿಸ್ತಾರೆ ಇದರಲ್ಲೆಲ್ಲ ಅಂಕಲ್ ಅಂದರು ಆ ಲೂಸಿನ ಮದುವೆ ಆಗ್ತೀಯಾ ಅವಳು ಕೂದಲು ನೋಡಿದೀಯಾ ನಕಲಿ ಅನ್ಸತ್ತೆ ಆಂಟ್ ಅವಳನ್ನ ಮದುವೆ ಆಗ್ತೀಯಾ ಅವಳು ಯಾವಾಗಲೂ ಬಣ್ಣ ಬಳ್ಕೊಂಡಿರ್ತಾಳೆ ಅವೇಶ ಹಾಕಿರೋಳನ್ನ ಮದುವೆ ಆಗ್ತೀಯ ಅಂಕಲ್ ಮಗ ಸಣ್ಣ ಹುಡುಗ ಅವನು ಸೇರಿಕೊಂಡ ಲೂಸಿನ ಮದುವೆ ಆಗ್ತೀಯಾ ಅವಳಿಗೆ ಕ್ರಿಕೆಟ್ ಕೂಡ ಏನು ಅಂತ ಗೊತ್ತಿಲ್ಲ ಅವಳನ್ನು ಹೇಗೆ ಮದುವೆ ಆಗ್ತೀಯ ಶಂಕರನ್ ಪಿಳ್ಳೆ ದೃಢವಾಗಿ ಹೇಳ್ದ ಹೌದು ನಾನು ಲೂಸಿನ ಮದುವೆ ಆಗ್ತೀನಿ ಎಲ್ಲರೂ ಒಂದೇ ಧ್ವನಿಯಲ್ಲಿ ಅಂದರು ಯಾಕೆ ಅವನಂದ ಯಾಕಂದರೆ ಅವಳಿಗೆ ಕುಟುಂಬ ಇಲ್ಲ ಎಲ್ಲರ ಅಭಿಪ್ರಾಯಗಳೊಂದಿಗೆ ಗುದ್ದಾಡಬೇಕಿಲ್ಲ ಈಗ ಸರಿಯಾದವರು ಯಾರು ನಿಮ್ಮ ಬದುಕಿನಿಂದ ಎಲ್ಲ ರೊಮ್ಯಾನ್ಸ್ ಕಿತ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಆದರೆ ಇಷ್ಟು ಹೇಳ್ತೀನಿ ಈ ಭೂಮಿ ಮೇಲೆ ಸರಿಯಾದ ವ್ಯಕ್ತಿ ಅಂತ ಯಾರೂ ಇಲ್ಲ ನೀವು ನಿಮ್ಮ ಹೃದಯವನ್ನು ಹೂಡಿದರೆ ಏನಾದರೂ ಒಂದು ಸುಂದರವಾಗಬಹುದು ಅದೇನಾ ಸರಿಯಾದದ್ದು ಸರಿಯಾದದ್ದು ಅಂತೇನೂ ಇಲ್ಲ ಯಾರೂ ಯಾವತ್ತೂ ಎಲ್ಲೂ ಸರಿಯಾದವ್ರನ್ನ ಕಂಡುಕೊಳ್ಳಲಿಲ್ಲ ನೀವು ಆ ಥರ ಅವಾಸ್ತವಿಕವಾಗಿ ಯೋಚಿಸಿದರೆ ನನಗೆ ಸರಿಯಾದವ್ರನ್ನ ಕಂಡುಕೊಂಡೆ ಬಹಳ ಬೇಗ ನಿರಾಶೆಗೊಳಗಾಗ್ತೀರಾ ನೀವು ಅರ್ಥ ಮಾಡ್ಕೋಬೇಕು ಸರಿಯಾದ ವ್ಯಕ್ತಿ ಅಂತ ಇಲ್ಲ ಮೊದಲನೇದಾಗಿ ನಾನು ಸರಿಯಾದವನ ಅಂತ ನೋಡಿ ಹೌದು ಇದಕ್ಕೆ ಸರಿಯಾದವನ ನಾನು ಭೂಮಿಯಲ್ಲಿ ಸರಿಯಾಗಿರೋರು ಅಂತಿಲ್ಲ ನೀವು ತಿಳ್ಕೊಂಡ್ರೆ ನಿಮ್ಮ ಹತ್ರ ನಿಮ್ಮ ಅಸಂಬದ್ಧ ಇದೆ ಅವರ ಹತ್ರ ಅವರ ಅಸಂಬದ್ಧ ಇದೆ ಅಸಂಬದ್ಧ ಅಸಂಬದ್ಧ ಅಡ್ಜಸ್ಟ್ ಮಾಡ್ಕೋತ ಹೋಗೋಣ ಸಂಬಂಧಗಳು ರೂಪುಗೊಳ್ಳೋದು ಹಲವಾರು ಅಗತ್ಯಗಳನ್ನು ಪೂರೈಸಿಕೊಳ್ಳೋದಕ್ಕೆ ದೈಹಿಕ ಅಗತ್ಯಗಳಿವೆ ಮಾನಸಿಕ ಅಗತ್ಯಗಳಿವೆ ಭಾವನಾತ್ಮಕ ಅಗತ್ಯಗಳಿವೆ ಸಾಮಾಜಿಕ ಅಗತ್ಯಗಳಿರಬಹುದು ಆರ್ಥಿಕ ಅಗತ್ಯಗಳಿರಬಹುದು ಹಲವಾರು ಥರದ ಅಗತ್ಯಗಳು ಇಷ್ಟೊಂದು ಅಗತ್ಯಗಳೊಂದಿಗೆ ಯಾರು ಬಳಿಯನಾದರೂ ಹೋದಾಗ ನೀವು ಭಿಕ್ಷುಕನ್ ತರ ಹೋಗ್ತೀರಾ ಭಿಕ್ಷುಕ ಚೂಸ್ ಮಾಡೋಕ್ಕಾಗಲ್ಲ ಅಲ್ವಾ ಭಿಕ್ಷುಕ ಏನು ಬರುತ್ತೋ ಅದನ್ನ ತಿಂತಾನೆ ಅಲ್ವಾ ಅವನು ಚೂಸ್ ಮಾಡೋ ಹಾಗಿಲ್ಲ ಹಾಗಾಗಿ ಜಗತ್ತಿನಲ್ಲಿ ನೀವೇ ಆಯ್ಕೆ ಮಾಡಿಕೊಳ್ಳೋ ಥರ ಆಗಬೇಕಾದ್ರೆ ಮೊದಲನೇದಾಗಿ ನೀವು ಯಾವ ಥರ ಆಗಬೇಕಂದ್ರೆ ಜೀವನದ ನಿಮ್ಮ ಅನುಭವ ಸವಿಯಾಗಿರಬೇಕು ನಿಮ್ಮಷ್ಟಕ್ಕೆ ನೀವು ಸವಿಯಾಗಿದ್ದೀರಿ ಆಮೇಲೆ ನೋಡೋಣ ಏನು ಸೆಳೆಯಲ್ಪಡುತ್ತೆ ಇದರ ಕಡೆಗೆ ಅಂತ ನೀವು ನಿಜವಾಗ್ಲೂ ಸವಿಯಾಗಿದ್ದರೆ ಎಲ್ಲ ಆಗುತ್ತೆ ಎಲ್ಲ ಥರದಲ್ಲಿ ಅದು ಕೆಲಸ ಆಗಿರಲಿ ಮದುವೆ ಆಗಿರಲಿ ಸಂಬಂಧಗಳಾಗಿರಲಿ ಒಳ್ಳೆಯದೇ ಆಗುತ್ತೆ ನಿಮಗೆ ಯಾಕಂದರೆ ನೀವು ಆ ಥರ ಆಗಿದ್ದೀರಾ ಬೇರೆಯವ್ರನ್ನ ರಿಪೇರಿ ಮಾಡೋ ಬದಲು ನಿಮ್ಮ ಮೇಲೆ ಕೆಲಸ ಮಾಡಿ ನಿಮ್ಮನ್ನು ತುಂಬ ಸವಿಯಾಗಿಸಿಕೊಂಡು ಎಲ್ಲರೂ ನಿಮ್ಮ ಜೊತೆ ಇರೋದಕ್ಕೆ ಇಷ್ಟಪಟ್ಟರೆ ಆಗ ಆಯ್ಕೆ ಇದೆ ಈ ಇಡೀ ಪರಿಕಲ್ಪನೆ ಅಮೆರಿಕದ್ದು ನಿಮಗೊಬ್ಬರು ಸೋಲ್ಮೇಟ್ ಇದ್ದಾರೆ ಅನ್ನೋದು ದೇವರು ನಿಮಗಾಗಿಯೇ ಇನ್ನೊಬ್ಬರನ್ನು ಮಾಡಿದಾನೆ ಆದರೆ ಈಗೀಗ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಒಬ್ಬೊಬ್ಬರನ್ನ ಮಾಡ್ತಿರ್ತಾನೆ ನಿಮಗಾಗಿ ದೇವರು ನಿಮ್ಮ ಜೊತೆ ಬಹಳ ತಪ್ಪುಗಳನ್ನು ಮಾಡ್ತಿರೋ ಹಾಗಿದೆ ನೋಡಿ ದೇಹಕ್ಕೆ ಸಂಗಾತಿ ಬೇಕು ಅರ್ಥ ಮಾಡ್ಕೋಬಹುದು ಮನಸ್ಸಿಗೂ ಸಂಗಾತಿ ಬೇಕಾಗಬಹುದು ಅರ್ಥ ಮಾಡ್ಕೋಬಹುದು ಭಾವನೆಗಳಿಗೂ ಬೇಕು ಆದರೆ ಜೀವಕ್ಕೆ ಸಂಗಾತಿ ಅನ್ನೋದಿಲ್ಲ ಜೀವಕ್ಕೆ ಸಂಗಾತಿ ಬೇಕಾಗಿಲ್ಲ ಹಾಗೇ ನಿಮಗೆ ಅಂತಾನೆ ಯಾರೂ ಮಾಡಲ್ಪಟ್ಟಿಲ್ಲ ಕೂಡ ಸರಿನಾ ಪ್ರಕೃತಿ ಎಲ್ಲ ಥರದ ಅನನ್ಯ ಮೂರ್ಖರನ್ನು ಸೃಷ್ಟಿಸುತ್ತೆ ನೀವು ತಿಳ್ಕೊಂಡ್ರೆ ನೀವು ಥರದ ಮೂರ್ಖರು ಬೇರೆಯವರು ಬೇರೆ ಥರದವರು ಆಗ ನೀವು ಅವರ ಅಸಂಬದ್ಧವನ್ನು ಅರ್ಥ ಮಾಡ್ಕೋತೀರಾ ಯಾಕಂದರೆ ನಿಮ್ಮ ಬಗ್ಗೆನೂ ನಿಮಗೆ ಗೊತ್ತು ನೀವು ನಾನು ಪರ್ಫೆಕ್ಟ್ ನನಗಾಗಿ ದೇವರು ಇನ್ನೊಂದು ಪರ್ಫೆಕ್ಟ್ ವ್ಯಕ್ತಿಯನ್ನು ಸೃಷ್ಟಿಸಿದಾನೆ ಅಂತೆಲ್ಲ ಅಂದ್ಕೊಂಡ್ರೆ ದುರಂತದ ಕಡೆಗೆ ಹೋಗ್ತಿದ್ದೀರಾ ಅಷ್ಟೇ ಆ ಥರದ್ದೇನೂ ಇಲ್ಲ ಇವತ್ತು ಕೂಡ ಐದು ಸಾವಿರ ವರ್ಷಗಳಾದರೂ ಜನ ಕೃಷ್ಣನನ್ನ ಮಹಾನ್ ಪ್ರೇಮಿ ಅಂತ ಪೂಜಿಸ್ತಾರೆ ಆದರೆ ಅವನಲ್ಲೂ ಅವನ ಹೆಂಡತಿರು ತಪ್ಪು ಹುಡುಕ್ತಿದ್ರು ಹೌದು ಹಾಗಾಗಿ ನಿಮಗೆ ಪರ್ಫೆಕ್ಟ್ ಆಗಿರೋರು ಯಾರೂ ಸಿಗಲ್ಲ ನೀವು ನಿಮ್ಮನ್ನು ಹೂಡಿದರೆ ಆಳವಾಗಿ ತೊಡಗಿಸಿದ್ರೆ ಏನೋ ಅದ್ಭುತವಾದ್ದು ಆಗಬಹುದು ನೀವು ತೊಡಗೋದ್ರಿಂದ ಅವರು ಅದ್ಭುತ ವ್ಯಕ್ತಿ ಅಂತಲ್ಲ ಅಲ್ಲ ನೀವು ಪೆದ್ರನ್ನ ಆರಿಸಿಕೊಂಡ್ರೂ ನಿಜವಾಗಿ ಅದೇ ಸುಲಭ ಇಫ್ ಆಲ್ ಅವರು ಪೆದ್ರಲ್ದಿದ್ರೆ ನಿಂಬಳಿ ಯಾಕಾದರೂ ಬರ್ತಾರೆ ಇಲ್ಲ ಇಲ್ಲ ಸುಮ್ಮನೆ ತಮಾಷೆ ಮಾಡ್ತಿದ್ದೀನಿ ನೀವು ಪೆದ್ರನ್ನು ಆರಿಸಿಕೊಂಡ್ರೂ ಪರವಾಗಿಲ್ಲ ನೀವು ತೊಡಗಿಸ್ಕೊಂಡ್ರೆ ಅದು ಸುಂದರವಾಗಬಹುದು ಅತ್ಯಂತ ಜಾಂಡ್ರನ್ನು ಆರಿಸಿಕೊಂಡರೂ ತೊಡಗಿಸ್ಕೊಳ್ಳಿಲ್ಲ ಅಂದರೆ ದುರಂತವಾಗಬಹುದು ಹಾಗಾಗಿ ಈ ರೀತಿಯಲ್ಲಿ ಯೋಚಿಸಬೇಡಿ ಈ ಮೇಡ್ ಫಾರ್ ಈಚ್ ಅದರ್ ಅಸಂಬದ್ಧ ಇಲ್ಲ ನೀವು ಆರಿಸೋದು ವಿರುದ್ಧವಾಗಿರೋದನ್ನು ಆದರೆ ಸ್ವಲ್ಪ ಸಮಯ ಆದ ಮೇಲೆ ಸ್ವಲ್ಪ ಸಮಯ ಕಳೆದ ಮೇಲೆ ಅವರು ನಿಮ್ಮ ಥರಾನೇ ಇರಬೇಕು ಅಂತ ನಿರೀಕ್ಷಿಸ್ತೀರಿ ಇದೊಂದು ಸೀರಿಯಸ್ ಮಿಸ್ಟೇಕ್ ಇನ್ನೊಂದು ವ್ಯಕ್ತಿ ನಿಮ್ಮ ಥರನೇ ಆಗಿಬಿಟ್ರೆ ಎರಡು ದಿನ ತಾಳೋಕ್ಕಾಗಲ್ಲ ಅವರನ್ನು ಹಲೋ ನೀವೇ ಹೇಳಿ ಮನೆಯಲ್ಲೇ ನಿಮ್ಮ ಥರಾನೇ ಇದ್ದರೆ ಅಲ್ಲಿರೋಕ್ಕಾಗುತ್ತಾ ನಿಮಗೆ ಅವ್ರು ಬೇರೆ ಥರ ಇದ್ದಾರೆ ಅಂತ ಖುಷಿ ಇದೆ ನಿಮಗೆ ಅದ್ಭುತ ಯಾರೂ ನಿಮ್ಮ ಥರ ಇಲ್ಲ ಅಲ್ವಾ ಯಾರೂ ಇಲ್ಲ ಭೂಮಿಯಲ್ಲಿ ನಿಮ್ಮ ಥರ ಪ್ರಯತ್ನಿಸಿ ನೋಡಿ ನಿಮ್ಮ ಥರ ಯಾರೂ ಇಲ್ಲ ಅದು ಒಳ್ಳೆಯದು ಸಾಮ್ಯತೆಯನ್ನು ಹುಡುಕ್ಬೇಡಿ ಅಗತ್ಯ ಇಲ್ಲ ನೀವು ಒಟ್ಟಾಗೋದು ವಿಭಿನ್ನತೆಯಿಂದ ಸಾಮ್ಯತೆಯಿಂದಲ್ಲ